ಮಂಡ್ಯ ರಣಕಣದಲ್ಲಿ ಗೂಂಡಾಗಿರಿ ನಡೆಸಲಾಗ್ತಾ ಇದೆ. ಜಾತಿ ಹಣಬಲದ ಮೂಲಕ ಚುನಾವಣೆ ಗೆಲ್ಲಲು ಸಾಧ್ಯವಿಲ್ಲ. ಕಲಬುರಗಿಯಲ್ಲಿ ಬಿಎಸ್ ಯಡಿಯೂರಪ್ಪನವರು ಹೇಳಿಕೆಯನ್ನ ನೀಡಿರುವಂತದ್ದು. ಮಂಡ್ಯ ರಣಕಣದಲ್ಲಿ ಗೂಂಡಾಗಿರಿ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಜಾತಿ ಮತ್ತು ಹಣಬಲದ ಮೂಲಕ ಚುನಾವಣೆಯನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಕಲಬುರಗಿಯಲ್ಲಿ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ನೋಡ್ತಾ ಇದೀವಿ, ಮಂಡ್ಯ ಚುನಾವಣಾ ರಣಕಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಮತ್ತೊಮ್ಮೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ ಪ್ರಜ್ಞಾವಂತ ಜನ ಸುಮಲತಾ ಬೆಂಬಲಕ್ಕಿದ್ದಾರೆ. ಕಲಬುರಗಿ ಮಂಡ್ಯದಲ್ಲಿ ಅಕ್ರಮ ನಡೆಯುವಂತಹ ಸಾಧ್ಯತೆ ಇದೆ. ಈ ಎರಡೂ ಕ್ಷೇತ್ರಗಳಲ್ಲಿ ಚುನಾವಣಾ ಆಯೋಗ ವಿಶೇಷ ಗಮನವನ್ನು ಹರಿಸಬೇಕು ಅಂತ ಕೂಡ ಯಡಿಯೂರಪ್ಪನವರು ಮಾತನಾಡಿದ್ದಾರೆ. ಈ ಕ್ಷೇತ್ರಗಳನ್ನ ಸೂಕ್ಷ್ಮ ಎಂದು ಪರಿಗಣಿಸಿ ಗಮನವನ್ನ ಕೊಡಬೇಕು. ಕಲಬುರಗಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಆಗ್ರಹಿಸಿದ್ದಾರೆ. ಎಲ್ಲ ಬಹಳ ಗೂಂಡಾಗಿರಿ ನಡೆಸ್ತಾ ಇದ್ದಾರೆ. ಸುಮಲತಾ ಗೆಲ್ಲೋದು ನಿಶ್ಚಿತ ಅಂತ ಗೊತ್ತಾದ ಮೇಲೆ ಈಗಾಗಲೇ ವೈರಲ್ ಆಗಿದೆ, 150 ಕೋಟಿ ನಾವು ಹೇಗೆ ಖರ್ಚು ಮಾಡ್ತೇವೆ ಅನ್ನುವಂಥ ಸಂಗತಿಗಳು ಎಲ್ಲ ಬಹಿರಂಗವಾಗಿದೆ. ಹಣದ ಬಲದಿಂದ ಗೂಂಡಾಗಿರಿ ಮಾಡಿ ಸುಮಲತವನ್ನು ಬಗ್ಬಡಿಯುವಂಥ ಪ್ರಯತ್ನ ನಡೆದಿದೆ. ಆದರೆ ಮಂಡ್ಯ ಜಿಲ್ಲೆ ಜನ ಪ್ರಜ್ಞಾವಂತರಿರೋದ್ರಿಂದ ಜಾತಿ ಕುಲ ಗೋತ್ರ ಯಾತ್ರೆ ಬಗ್ಗೆ ಯೋಚನೆ ಮಾಡಿದೇನೆ. ಸುಮಲತಾ ಅವರ ಪರವಾಗಿ ನಿಂತಿದ್ದಾರೆ ಅನ್ನೋದಕ್ಕೆ ನೆನ್ನೆ ಹಿಡಿದಂಥ ಬೃಹತ್ ದೊಡ್ಡ ಸಮಾವೇಶವೇ ಸಾಕ್ಷಿ ಅಂತ ಅಂದ್ಕೊಂಡಿದ್ದೇನೆ. 100ಕ್ಕೆ 100 ಸುಮಲತಾ ಅವರು ಅಲ್ಲಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ.